ಏಯ್ ಯಾರ ಕಾಯ್ದಿನಲ್ಲ ಬಿಡ ಯಾಕಂದ್ರು ಏನ ಬಗ್ಗೆ ಬಿಡ ಏಯ್ ಏನ ಹೊಡೆಯೋದಲ್ಲ ಸರಿಯಿಲ್ಲ ಏಯ್ ಜಾಸ್ತಿ ಮಾತಾ ಬಿಡ ಕೇಳಲಿ ನಾಳೆ ಅಷ್ಟ ದುಡ್ಡು ಕೊಡಲಿಲ್ಲ ನನ್ನ ಮಗನೇ ಪರ್ಮನೆಂಟ್ ಆಗಿ ಕ್ಲೋಸ್ ಆಗೋಗುತ್ತೆ ಐಶು ಇವತ್ ಸಂಜೆ ಸಿನಿಮಾಗೆ ಹೋಗ್ತಾ ಇದೀವಿ ನೀನ್ ಬೇರೆ ಏನು ಕೆಲಸ ಇಟ್ಕೋಬೇಡ ನಮ್ಗೆ ಯಾಕೆ ಐಶು ಸುಮ್ನೆ ಬಾರೆ ಏ ಐಶು ಬಾ ಊರಿನ ತಲೆನೋವೆಲ್ಲ ಇವಳೊಬ್ಳುದೇನೆ ಮೈ ಲಾರ್ಡ್ ಮಧ್ಯ ರೋಡಲ್ಲಿ ನಿಮ್ ಕಾರ್ ನಿಲ್ಸ್ಕೊಂಡು ಅದ್ರ ಗಾಜಿನೆಲ್ಲ ಪುಡಿ ಮಾಡೋದಕ್ಕೆ ಕಾರಣ ನಾಗ ಅಲಿಯಾಸ್ ನಾಗರಾಜನ್ ಮೇಲೆ ಹಾಕಿರೋ ಕೇಸ್ನ ವಾಪಸ್ ತಗೊಳ್ಳಿ ಅಂತ. ಇಲ್ಲ ಅಂದ್ರೆ ನಿನ್ ಮಗಳಿದಾಳಲ್ಲ, ಏನ್ ಅವಳ ಹೆಸರು? ಲಕ್ಷ್ಮಿ. ಕಾಲೇಜು ಫಸ್ಟ್ ಇಯರ್ ಡಿಗ್ರಿ. ಹ್ಮ್, ಕೇಸ್ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ಆ ನಿಮ್ಮ ಮಗಳು ಕುಮಾರಿ ಲಕ್ಷ್ಮಿ, ಶ್ರೀಮತಿ ಲಕ್ಷ್ಮಿ ಆಗ್ತಾಳೆ. ಅಷ್ಟೇ ಅಲ್ಲ, ಯಾ ಮಾಡಿದ್ರೆ ಸಂತಾನ ಲಕ್ಷ್ಮಿನೂ ಆಗ್ತಾಳೆ. ನನಗೆ ಹೇಳಿಲ್ಲ ನೋಡು, ಅದೇ ಪೋರ್ಕಿ ನೋಡೋ ಗಲಾಟೆ ಮಾಡ್ತಾ ಇದ್ದಾನೆ. ಬರೀ ನನ್ ಜೊತೆ ಬೇಡ ಐಶು, ಬರ್ಬೇಡ ನೀ, ನಾನೇ ಹೋಗ್ತೀನಿ. ಕೇಸ್ ಇದಿಲ್ಲ ಅಂದ್ರೆ ಇನ್ನೊಂದ್ ಸಿಗುತ್ತೆ, ನಿಮ್ ಮಗಳೇ ಕೇಸ್ ಆಗೋದ್ರೆ. ಸರ್ ಬನ್ನಿ ಸರ್, ಲವ್ ಸ್ಟೇಷನ್ಗೆ ಹೋಗೋಣ. ಒಬ್ಬ ಅಡ್ವೊಕೇಟ್ ಪವರ್ ಏನಂತ ಇವ್ರಿಗೆ ತೋರಿಸೋಣ, ಬನ್ನಿ ಸರ್. ಜೊತೆಲ್ ಬರೋರು ಸ್ವರ್ಗ ತನಕ ಬರಲ್ಲ, ಸ್ಮಶಾನಕ್ ಬಂದು ಮಣ್ಣಾಕ್ ಹೋಗ್ತಾರಷ್ಟೇ. ಇಡಿಯಟ್, ನೀವೇನ್ ಯೋಚನೆ ಮಾಡ್ಬಿಡಿ ಸರ್, ನನ್ ಜೊತೆ ಬನ್ನಿ ಸ್ಟೇಷನ್ಗೆ ಹೋಗೋಣ. ಅಮ್ಮ ನೀ ಸುಮ್ನೆ ಹೋಗಮ್ಮ. ಸರ್ ಏನ್ ಯೋಚನೆ ಮಾಡ್ಬಿಡಿ, ನಾನು ಹೋಗೆ ದೊಡ್ಡದಾಗ ಬಂದ್ಬಿಡ್ಲು ನನ್ಗೆ ಹೇಳ್ಕೊಡಕ್ಕೆ. ಅಲ್ಲಮ್ಮ ಕಾರ್ ಕಲ್ ಬಿದ್ಮೇಲೆ ಆ ಕಾರ್ ಓನರ್ ಬೀಯಿಂಗ್ ಎ ಲಾಯರ್ ಅವನೇ ಸುಮ್ನಿದ್ದ ಅಂದ್ಮೇಲೆ ನೀನ್ ಯಾಕೆ ಫೀಲ್ ಮಾಡ್ತೀಯ? ಎಲ್ರು ಮುಂದೆ ಹೋಗೆ ಕೆಲಸ ನೋಡ್ಕೊಳ್ಳಿ ಅಂದ, ನಂಗೆ ಎಷ್ಟು ಇನ್ಸಲ್ಟ್ ಆಗಿರಲ್ಲ. ರಿಲ್ಯಾಕ್ಸ್ ರಿಲ್ಯಾಕ್ಸ್, ಅವನ್ ಯಾವನೋ ಏನೋ ಅಂದ ಅಂತ ನೀನ್ ಯಾಕೆ ಇಷ್ಟು ಬೇಜಾರು ಮಾಡ್ಕೋತೀಯ? ಫರ್ಗೆಟ್ ಇಟ್, ಕಮ್ ಆನ್ ಊಟ ಮಾಡೋಣ. ನಂಗೆ ಹಶಿವಿಲ್ಲ, ಕೋಪ ಇನ್ನೂ ಹೋಗಿಲ್ವಾ? ಸರಿ ಬಿಡು, ನನಗೂ ಊಟ ಬೇಡ. ನೀನ್ ಯಾಕೆ ತಿನ್ನಲ್ಲ? ಮಗಳನ್ನ ಬಿಟ್ಟು ಊಟ ಮಾಡುವಷ್ಟು ಕಟ್ಕ ಅಲ್ಲ ನಾನು ಮನುಷ್ಯ. ಅಮ್ಮ ಡ್ಯಾಡಿ ಸುಮ್ನೆ ಊಟ ಮಾಡು, ನಿನ್ ಕೈಲಿ ಉಪವಾಸ ಇರಕ್ ಆಗಲ್ಲ. ಯಾಕೆ ಊಟ ಮಾಡ್ದೆ ಇದ್ರೆ ಹೋಗ್ಬಿಡ್ತೀನಿ ಅಂತ ಭಯನ? ವಾಟ್ ರಬ್ಬಿಶ್ ಡ್ಯಾಡಿ, ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀಯಾ? ಸುಮ್ನೆ ಸುಮ್ನೆ ಸುಮ್ನೆ, ಜಸ್ಟ್ ಫಾರ್ ಜೋಕ್ ಆಗಂದೆ ಅಷ್ಟೇ. ನನ್ನ ಪುಟ್ಟಿನ ಬಿಟ್ಟು ನಾ ಕೊನೆಯವರೆಗೂ ಎಲ್ಲೂ ಹೋಗಲ್ಲ. ಇಷ್ಟ ಆಸೆ ಅಲ್ಲ ಪ್ರಾಣದ ಮೇಲೆ? ಅಲ್ವಾ, ನೀನೇ ನನ್ ಪ್ರಾಣ, ನಾ ಹೋದ್ಮೇಲೆ ನೀನು ಯಾರಮ್ಮ ನೋಡ್ಕೋತಾರೆ? ಡ್ಯಾಡಿ ಎಷ್ಟು ಎಮೋಷನ್. ಮುಗಿತಾ ಎಲ್ಲ, ಊಟ ಮಾಡೋಣ. ಕಮಾನ್ ಕಮಾನ್ ಕಮಾನ್, ಚೀರ ಐಸ್ ಕ್ರೀಮ್ ತಿಂದಿಲ್ಲ ತಾನೇ? ಅವನನ್ ಮಾತ್ರ ಡ್ಯಾಡಿ ಸಿಕ್ಕಿದ್ರೆ ಸಾಸ್ ಬಿಡ್ತೀನಿ. ಸಾಕು ಸಾಕು, ಅವನ ಮೇಲೆ ಕೋಪಕ್ಕೆ ನನಗೆ ಹಾಕ್ಬೇಡ. ರಾಣಿ ಜೇನುಗುರು ಕೆಣಕದ್ರೆ ಕಚ್ಚಂಗಿದೆ. ಗ್ರೋ ಹೋಗೋ ಸ್ಪೀಡ್ ನೋಡಿದ್ರೆ ಗೌರ್ಮೆಂಟ್ ಅಲ್ಲ ಪ್ರೈವೇಟ್ ಕ್ಯಾಂಡಿಡೇಟ್ ಅನ್ಸುತ್ತೆ. ಏಯ್ ಯಾರ ಹಂಗಂದ್ರೆ? ಗೌರ್ಮೆಂಟ್ ಅಂದ್ರೆ ಸೇಕ ತಿಳ್ಕೊಂಡು ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಹೋಗ್ತಾರೆ, ಇವಳು ಹೋಗ್ತಾರೆ ಸ್ಕೂಟಿಲಿ, ಹಂಗಂದ್ಮೇಲೆ ಐ ಟಿ ಬಿ ಟಿ ಕೆಲಸ ಅನ್ಸುತ್ತೆ. ಇಡಿಯಟ್, ಕಣ್ ಕಾಣಿಸಲ್ಲ ನಿನ್ಗೆ? ಆರ್ ಹೊಡಿತಾರೆ ನಿನಗೆ ಕೇಳಿಸ್ತಾ ಇಲ್ವಾ? ಕೇಳಿಸ್ತಾರ ನನ್ಗೆ? ಸಾಯಿಸ್ಬಿಡ್ತೀನಿ ಅಷ್ಟೇ. ಮಗ ಈ ಡೀಲ್ ಏನಾದ್ರು ಆಗೋದ್ರೆ ನಮ್ ಲೈಫ್ ಸೆಟ್ಲು. ಇಲ್ಲೊಂದ್ ಅರ್ಧ ಗಂಟೆ ಹೋಗ್ಬರ್ತೀನಿ. ಎಲ್ಲಿಗೆ? ಇಲ್ಲಿ ಪಕ್ಕದಲ್ಲೇ ಬಿಸಿ ಬಿಸಿ ದೊಣ್ಣೆ ಮೆಣಸಿನ್ಕಾಯಿ ಬಜ್ಜಿ ಹಾಕ್ತಾ ಇರ್ತಾನೆ, ತಗೊಂಬರ್ತೀನಿ ಹೋಗ್ಬಿಟ್ಟ. ಏಯ್ ಏಯ್, ತಿಂತ ಇದೆ ತಾನೇ, ತಿನ್ನು ಮುಂಡೆದೆ. ಇವನೇ ಡಲ್ ಆಗಿದ್ದಾನೆ. ಲೋ ಸ್ವಾಮಿ ಏನೋ ಕೇಳ್ತಾ ಇದ್ದಾನೆ, ಆಚೆ ಬಾರೋ. ಹೇಳೋ. ಅಕ್ಕನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದೆ ಕಿಚ್ಚ, 10,000 ರೂಪಾಯಿ ಖರ್ಚಾಗುತ್ತಂತ. ಸೆಂಟಿಮೆಂಟ್ ಸಿನಿಮಾ ಒಳ್ಳೆ ಕತೆ ರೆಡಿ ಮಾಡ್ತಾವನೆ. ಏಯ್ ಒಂದ್ ಕೆಲಸ ಮಾಡೋ,
ವ್ಯಾನಲ್ ಕುತ್ಕೊಂಡು ಸುಕ್ಕಾವಡಿ, ದುಃಖ ಎಲ್ಲ ಮರ್ತ ಹೋಗುತ್ತೆ. ಡಾಕ್ಟರ್ ಏನ್ ಹೇಳಿದ್ರು? ಆಪರೇಷನ್ ಮಾಡ್ಲೇಬೇಕಂತೆ. ಅಣ್ಣನ್ ಕೇಳತಾನೆ ಅಡ್ವಾನ್ಸ್ ಅಂತಾಗ್ಲೇ ದುಡ್ಡು ತಗೊಂಡಿನ ಕಿಚ, ಮತ್ತೆ ಕೇಳಕ್ ಆಗತ್ತಾ? ಕೈಯಲ್ಲಿ ದುಡ್ಡು ಬೇರೆ ಇಲ್ಲ, ತಲೆನೇ ಓಡ್ತಾ ಇಲ್ಲ. ಡ್ಯಾಡಿ ನಿಂಗೆ ಬಹಳ ಕೆಲಸ ಅಲ್ವಾ, ಯಾವಾಗ ನೋಡಿದ್ರು ಮದ್ವೆ ಮದ್ವೆ ಮದ್ವೆ. ಒಂದ್ ಐಡಿಯಾ ಕೊಡ್ತೀನಿ, ನೀನೇ ಒಂದ್ ಮ್ಯಾರೇಜ್ ಬ್ಯೂರೋ ಓಪನ್ ಮಾಡು. ನಂತರ ಎಷ್ಟೋ ಹುಡುಗಿರ್ಗೆ ಮದ್ವೆ ಆಗಿಲ್ಲ, ಇನ್ಕ್ಲೂಡಿಂಗ್ ಪ್ರಿಯಾ. ನಾನು ಅವಳಿಗೆ ಫೋನ್ ಕೊಡ್ತೀನಿ, ನೀನ್ ಮಾತಾಡು. ಹಲೋ ಅಂಕಲ್, ಹೇಳಿ. ಅಯ್ಯೋ ಅವಳು ಹಾಗೇನೆ, ನಾನು ಹೇಳ್ತೀನಿ ಬಿಡಿ. ಐಶೋ ನಿಂಗೊಂಚೂರು ಬುದ್ಧಿ ಇಲ್ಲ ಕಣೆ, ನಿನ್ಗೆ ಹುಡುಗನ್ನ ಅಪ್ಪ ಅಲ್ದೆ ಇನ್ಯಾರೇ ನೋಡ್ಬೇಕು? ಪ್ರಿಯಾ, ಲೈಫ್ ಅನ್ನೋದು ಜೋಕ್ ಅಲ್ಲ, ನಿಂಗೇನು ಅರ್ಥ ಆಗಲ್ಲ, ಸುಮ್ನೆ ಬಾ. ಸರಿ, ಗೊತ್ತಿಲ್ಲ, ಕೇಳ್ತಾ ಇದ್ದೀನಿ, ನಿನ್ಗೆ ಯಾವ ತರ ಹುಡುಗ ಬೇಕು? ಒಳ್ಳೆ ಪ್ರಶ್ನೆ. ನನ್ನ ಮದ್ವೆ ಆಗೋ ಹುಡುಗ ತುಂಬಾ ಸ್ಮಾರ್ಟ್ ಆಗಿರ್ಬೇಕಂತ ಏನಿಲ್ಲ, ಜಸ್ಟ್ ಡೀಸೆಂಟ್ ಅಂಡ್ ರೆಸ್ಪಾನ್ಸಿಬಲ್, ಅಷ್ಟೇ ಸಾಕು. ಗೊತ್ತಾಯ್ತಾ? ಆಮೇಲೆ ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಯಾವ್ದೇ ಈಗೋ ಇಲ್ದೆ ನಂಗೊಂದ್ ಬೆಡ್ ಕಾಫಿ ಮಾಡ್ಕೊಡ್ಬೇಕು. ನಿನ್ ಬಟ್ಟೆ ಎಲ್ಲ ಏನ್ ಮಾಡ್ಬೇಕು? ಆಫೀಸಿಗೆ ಲಂಚ್ ಬಾಕ್ಸ್ ತಂದು ಕೊಡ್ಬೇಕು. ಎಕ್ಸಾಕ್ಟ್ಲಿ. ಕಂಗ್ರಾಚುಲೇಷನ್ಸ್, ಈ ಜನ್ಮದಲ್ಲಿ ನಿಂಗ್ ಮದ್ವೆ ಆಗಲ್ಲ. ಏನಕ್ಕೆ? ನೀನ್ ಕೇಳೋ ಅಂತ ಹುಡುಗನ್ನ ಆರ್ಡರ್ ಕೊಟ್ಟೇ ಮಾಡಿಸ್ಬೇಕು. ವೆರಿ ಫೈನ್. ಯಾರ ಐಡಿಯಾ? ಅವನನ್ನೇ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ನೆ. ಅವನ್ ಇಲ್ಲಿಗೂ ಬಂದ್ಬಿಟ್ಟ. ಹಲೋ, ಯಾರ್ ನೀವು? ಹಲೋ ಮಿಸ್ಟರ್, ಯಾರ್ ನೀವು? ಕೇಳ್ತಾ ಇರೋದ್ ನಿಮ್ಗೆ. ಚೈನ್ ಕೊಡು ಅಣ್ಣ. ಚೈನ್ ಕೊಡಿಲ್ಲಿ. ಹುಡುಗರಿನ ಚುಡಾಸಕ್ ಬಂದಿದ್ದೀರಾ? ಅದೆಲ್ಲ ಇಲ್ಲಿ ನಡೆಯೋದಿಲ್ಲ. ಕಾಲೇಜ್ ಏನ್ ಅನ್ಕೊಂಡಿದ್ರ ನೀವು? ಮರ್ಯಾದ ಜಾಗ ಕಲೆ ಮಾಡಿ, ಇಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಏನ್ ಅನ್ಕೊಂಡಿದ್ರ ನೀವು? ಇಲ್ಲಿಗೆಲ್ಲ ಯಾಕೆ ಬರ್ತೀರಾ ನೀವು? ಕೇಳೋರು ಯಾರು ಇಲ್ವಾ? ಇವತ್ತು ಅವನಿಗೊಂದ್ ಗತಿ ಕಾಣಿಸಿರ್ತಾರೆ ಬಾಹುಗಣ. ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಸರ್. ಐಶು, ಈ ತರ ಗಂಡಸರು ವಿದ್ಯೆ ಕಲಿಯೋ ಬದಲು ಒಬ್ಬ ಗಂಡಸೆ ನಿನ್ ಜೊತೆ ಇದ್ರೆ? What are you saying? ಐಶು, ನಿನ್ ಮದ್ವೆ ಬಗ್ಗೆ ಕಣೆ ಅಪ್ಪ ಇಷ್ಟು ದಿನ ನಂಗೆ ತೊಂದರೆ ಕೊಡ್ತಾ ಇದ್ರು, ಈಗ ನೀನು ಶುರು ಮಾಡ್ಬಿಟ್ಯಾ? ನನ್ ಮಾತ್ ಕೇಳೆ ಐಶು. ಶ್ರೀಕಾಂತ್ ಅಂತ ಒಬ್ಬ ಹುಡ್ಗ ಇದಾನಂತೆ, ಬ್ಯಾಂಕ್ ನಲ್ಲಿ ಇದಾನಂತೆ, ಕೈ ತುಂಬಾ ಸಂಬಳ, ನಿಮ್ ಮಮ್ಮಿ ಕಡೆ ಸಂಬಂಧ. ಒಂದ್ಸಲ ಅವನ್ನ ನೋಡೆ ಐಶು. ಆ ಪುರ್ಕಿ. ಹಾ, ಏನು? ನಾನು ಅವನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವನಿನ್ನು ನಿನ್ ಮನ್ಸಿಂದ ಹೋಗಿಲ್ಲ ಅಲ್ಲ? ವಾಟ್? ನನ್ ಮನ್ಸಿಂದನ? ತಪ್ಪು. ಐಶು, ಅವನಿನ್ನು ನಿನ್ ಮನ್ಸಲ್ಲೇ ಇದಾನೆ. ಇಷ್ಟೊಂದ್ ಡಿಸ್ಟರ್ಬ್ ಮಾಡಕ್ಕೆ ಇಬ್ರಿಂದ ಮಾತ್ರ ಸಾಧ್ಯ. ಒಂದು, ನೀನ್ ಅವನ್ನ ತುಂಬಾ ಪ್ರೀತಿಸ್ತಾ ಇರ್ಬೇಕು, ಇಲ್ಲ ತುಂಬಾ ದ್ವೇಷಿಸ್ತಾ ಇರ್ಬೇಕು. ಕರೆಕ್ಟ್. ನಾನು ಅವನ ತುಂಬಾ ದ್ವೇಷಿಸ್ತಾ ಇದ್ದೀನಿ. ಅವ್ನ್ ಏನಾದ್ರೂ ನನ್ ಕೈಗೆ ಸಿಕ್ಕಿದ್ರೆ. ಒಂದು ವಿಷಯ ಹೇಳಿದ್ನಲ್ಲ, ನಿಮ್ ಮಗಳ ಮದುವೆ ವಿಷಯ ತಗೊಳ್ಳಿ. ನನ್ನ ಹೆಸರು ಇಲ್ಲೂ ರಿಜಿಸ್ಟರ್ ಮಾಡಿದ್ಯಾ? ಅದು ಮದುವೆ ನೋಡಿ, ನಮ್ಮಪ್ಪ ಏನೇ ಹೇಳಿದ್ರು ಸೀರಿಯಸ್ ಆಗಿ ತಗೋಬೇಡಿ, ಆಯ್ತಾ? ನಿನಗೆ ಬೇರೆ ಕೆಲಸ ಅಲ್ವಾಪ್ಪ? ನನಗೆ ಇವಾಗ ಅದೇ ಇಂಪಾರ್ಟೆಂಟ್ ಕೆಲಸ. ಅಮ್ಮ ಪುಟ, ಒಂದ್ ನಾಲ್ಕಾರು ಜನಕ್ಕೆ ಹೇಳ್ದಾಗ್ಲೇನೆ ಒಳ್ಳೆ ಗಂಟು ಸಿಗೋದು, ಅದಕ್ಕೆ ಅವ್ರು ಇವ್ರಿಗೆ ಹೇಳ್ತಾ ಇರ್ತಾರೆ. ಹಾಗೆ ಇವ್ರು ರೋಗ ಇಲ್ಲಕ್ಕೂ ಬಂದಿದ್ಯಾ? ಯಾರಮ್ಮ ಅದು? ಏನ್ ಸಮಾಚಾರ? ಏನಮ್ಮ ಅದು ಪುಟ? ಯಾಕೆ ಯಾಕಮ್ಮ ಅದು ಹಾಗೆ?
ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ಅಂತ ಕೃಷ್ಣಮೂರ್ತಿ ಮಾಡದೆಲ್ಲ ಕಚ್ಚಾ ಕೆಲಸ ಹೋಗಿ ಒಳ್ಳೆ ಹೆಸರು ಇಟ್ಕೊಂಡಿದ್ದೀನಿ ನೀನ್ ಯಾಕಪ್ಪ ಇಲ್ಲೊಬ್ಬರ ಹತ್ರ ಸಾರಿ ಕೇಳ್ತೀಯ ಸಾರಿ ಕೇಳದ್ನಲ್ಲಪ್ಪ ಫಸ್ಟ್ ನಿಮ್ ಮಗಳ ಕರ್ಕೊಂಡು ಹೋಗಿ ಸರ್ ನಾನು ಹೋಗಲ್ಲ ಏನು ಮಾಡ್ತೀನಿ ಏನಿಲ್ಲಪ್ಪ ಅವನ್ ಯಾರೋ ಕೃಷ್ಣಮೂರ್ತಿ ಅಂತೆ ದಿವಸ ನನ್ನ ಮಗಳನ್ ಫಾಲೋ ಮಾಡ್ತಿದ್ದ ಇವತ್ ಇಲ್ಲಿಗೂ ಬಂದಿದ್ದಾನೆ ಸರ್ ದಿನ ಬರೋದ್ ನನ್ ಗೊತ್ತಿಲ್ಲ ಆದ್ರೆ ಇವತ್ತಂತೂ ಕೃಷ್ಣಮೂರ್ತಿ ಬಂದಿದ್ದು ನನ್ನ ಎಡಿ ಕಾರ್ಡ್ ಕೊಟ್ಟೋಗೋದಕ್ಕೆ ನೀವು ಅನ್ನ ತಪ್ಪ ತಿಳ್ಕೊಂಡಿದ್ದೀರಾ ಸರ್ ಕೇಳ್ದಿಯ ಅದಕ್ಕೆ ಹೇಳೋದು ಜೀವನದಲ್ಲಿ ಸಹನೆ ಮುಖ್ಯ ಅಂತ ಅಮ್ಮ ಬಂದೆ ಅಮ್ಮ ಏನು ಕಾಫಿ ತಗೋ ನನಗೆ ಬೇಡ ಬಾಯಿಲಿ ನೀನು ಒಂದ್ ಹೇಳ್ತಾನೆ ಎಲ್ರ ಹತ್ರ ಪ್ರೀತಿಯಿಂದ ತಾಳ್ಮೆಯಿಂದ ತಾನೆ ಮಾತಾಡ್ತೀಯ ಮತ್ತೆ ಅವಳೇ ಹಾಕಂಗೆ ಅವಳು ಅಂದ್ರೆ ಯಾರು ಅವಳೇ ಸ್ಕೂಟಿಯಲ್ಲಿ ಬರ್ತಾಳಲ್ಲ ಯಾವಾಗ ಬರಕ್ ಕೋಪಕ್ಕೆ ಬಿಡೋಣ ಅನ್ಸುತ್ತೊಂದು ಏ ಸುಮ್ನೆ ಕಿಸ್ಬೇಡ್ವಾ ನೀನ ಏನೋ ಮಾಡಿರ್ತೀಯ ಇಲ್ಲಾದ್ರೆ ಅವಳು ಯಾಕೆ ನಿಂತಂಟಾಗ ಬರ್ತಾಳೆ ನಾನೇನು ಮಾಡಿಲ್ಲ ಅಮ್ಮ ಏನು ಮಾಡಿಲ್ಲ ತಾನೆ ಹಾಗಾದ್ರೆ ಸುಮ್ನೆ ಮಲ್ಕೋ ಹೋಗು ಕಿರ್ಚೋದೇ ಆಗೋಯ್ತಿ ಒಂದು ಮಗ ನೋಡ್ತಾ ಇದ್ದೆ ಓದ್ಕೋ ನಾನೇನು ಮಾಡಿಲ್ಲ ಭಾಗ್ಯ ಎಲ್ಲೋದ್ರೆ ಬಂದು ಸಾಯ್ತಾಳ ನನ್ನಿಂದ ಅವಳು ಮನ ಮರ್ಯಾದೆ ಅಲ್ಲ ಗಂಡು ಬಿರಿ ಅವಳಿಂದ ಹೋಗ್ತೀನಿ ಅಳು ನಾನು ಅವಳು ನೋಡಕ್ ಚೆನ್ನಾಗಿದ್ದಾಳ ಕುಳ್ಳಗಿದ್ದಾಳೆ ಚೆನ್ನಾಗಿದ್ದಾಳೆ ಅವಳು ನಿನ್ ಕಂಡ್ರೆ ಕೋಪನ ಸ್ವಲ್ಪ ಜಾಸ್ತಿನೇ ಯಾಕೆ ಪ್ರೀತಿ ಇದ್ ಕಡೆನೆ ಕೋಪನೂ ಇರೋದು ಗೊತ್ತು ಈಗ ಅಮ್ಮನ್ ನೋಡು ನಿನ್ನ ಎಷ್ಟೊಂದು ಬೈತಾರೆ ಆದ್ರೂ ನಿನ್ ಮೇಲೆ ಅಷ್ಟೇ ಪ್ರೀತಿ ಇಟ್ಕೊಂಡಿದ್ದಾರೆ ಅದನ್ನೇ ಮಾಡ್ತಾ ಇದ್ದೀನಿ ಲೇಟ್ ಆಗ್ತಿದೆ ರೀ ಮಿಸ್ಟರ್ ಸಿಗ್ನಲ್ ಬಿಟ್ಟಿದೆ ಮೂವ್ ಮಾಡ್ರಿ ಯಾಕೆ ಕಾಣಿಸ್ತಿಲ್ವಾ ಮಕ್ಕಳು ರೋಡ್ ಕ್ರಾಸ್ ಮಾಡ್ತಾ ಇದಾರೆ ಸ್ವಲ್ಪ ಇರಿ ಸರ್ ಆರೋಗ್ಯ ಹಾಳಾಗತ್ತೆ ಸಾಕು ನಡಿ ನಡಿ ನಾಲ್ಕು ದಿನದಿಂದ ಬರೀ ಡ್ಯೂಟಿ ಮಾಡೋದೇ ಆಗೋಯ್ತು ಮಗ ಕೈಗೆ ಸಿಗ್ದೆ ಚಮಕಾಯಿಸ್ತಾನಲ್ಲ ಸಿಗ್ದೆ ಎಲ್ಲಿ ಹೋಗ್ತಾನೆ ಇದೇ ರೂಟಲ್ಲಿ ಓಡಾಡ್ಬೇಕು ತಾನೆ ಬಂದ 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 ಯಾಕೋ
ದುಡ್ಡು ಕೊಡಕ್ಕಾಗಲ್ವಾ? ತಪ್ಪಿಸ್ಕೊಂಡು ಓಡಾಡ್ತಾ ಇದ್ಯಾ? ಈಸ್ಕೊಳಕ್ ಗೊತ್ತಾಗತ್ತೆ, ನನ್ನ ಮಗನ ವಾಪಸ್ ಕೊಡಕ್ ಗೊತ್ತಾಗಲ್ವಾ? ಮಮ್ಮ ಹೇಳ್ ಬಿಟ್ರೆ ಅವನೇ ವಾಪಸ್ ಕೊಡ್ತೇನೆ ಮಮ್ಮ. ಏನು ಆವಾಜ್ ಆಗ್ತಾ ಇದ್ದೀರಾ? ಏ ಆವಾಜು ಕೊಡ್ಬೇಕು, ಕೊಡ್ಬೇಕಷ್ಟೇ. ಏನ್ ಇವಾಗ ಹೊಡೆದ್ ಬಿಡ್ತೀರಾ? ಏನು ಇವಾಗ ಮಕ್ಕಳು ಯಾರು ನೀನು?